ನಮಸ್ಕಾರ, ನಾವು ಇವತ್ತು ಕೋಲ್ಕತ್ತಾದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್. ಇದು ಬ್ರಿಟಿಷ್ ಇಂಡಿಯಾದ ರಾಜಧಾನಿ ಆಗಿತ್ತು. ಈ ಒಂದು ಕೋಲ್ಕತ್ತಾ ಪಟ್ಟಣದಲ್ಲಿ ಬ್ರಿಟಿಷರು ಒಂದು ಭವ್ಯವಾದ ಕಟ್ಟಡವನ್ನು ತಮ್ಮ ರಾಜಧಾನಿಯಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಕಟ್ಟಿದ್ದರು. ನೋಡ್ಬೋದು ನೀವು, ಇದು ಬ್ರಿಟಿಷರ ವಾಸ್ತು ಶಿಲ್ಪವನ್ನು ಹೇಳದೆ ಅವರ ಗತ್ತು ಗಮ್ಮತ್ತು ಗಾಂಭೀರ್ಯವನ್ನು, ಅವರು ಸರದಾರರು ಇಡೀ ಪ್ರಪಂಚದ ಆಧಿಪತ್ಯವನ್ನು ಹೇಗೆ ಅವರು ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದರು ನಿಮಗೆ ಅನ್ನಿಸ್ಬೋದು. ಯಾಕಂದರೆ ಇಂತಹ ಒಂದು ಭವ್ಯವಾದ ಕಟ್ಟಡವನ್ನು ಇಡೀ ಭರತಖಂಡ ಭೂಮಿಯ ಒಂದು ಮಧ್ಯ ಒಂದು ಕೇಂದ್ರ ಬಿಂದು ಹಾಗೆ ಕೋಲ್ಕತ್ತಾದಲ್ಲಿ ಅವರು ತಮ್ಮ ಸಾಮ್ರಾಜ್ಯದ ಕೇಂದ್ರ ಬಿಂದುವನ್ನು ಇಂತಹ ಒಂದು ಪುರಾತನವಾದಂಥ ಕೋಲ್ಕತ್ತಾ ಪಟ್ಟಣದಲ್ಲಿ ರಾಜಧಾನಿಯಲ್ಲಿ ಒಳ್ಳೆಯ ಭವ್ಯವಾದ ಕಟ್ಟಡವನ್ನು ಇಲ್ಲಿ ಕಟ್ಟಿದ್ದರು. ಈ ಒಂದು ಕಟ್ಟಡವನ್ನು ಗಮನಿಸುವುದಾದರೆ ಇಡೀ ಬ್ರಿಟಿಷ್ ಆಧಿಪತ್ಯದ ಬ್ರಿಟಿಷ್ ಇಂಡಿಯಾ ವಿಕ್ಟೋರಿಯಾ ರಾಣಿ ಇಡೀ ಇಂಗ್ಲೆಂಡಾದ ಒಂದು ಆಧಿಪತ್ಯದ ಒಂದು ಶಕ್ತಿ ಕೇಂದ್ರದ ಸೌಧವನ್ನು ನಾವು ಕಾಣ್ತಾ ಇರ್ಬೋದು. ಸುಮಾರು 100 ಎಕರೆಗಳಲ್ಲಿ ಈ ಸೌಧವನ್ನು ಕಟ್ಟಿದ್ದಾರೆ. ಆ 100 ಎಕರೆಗಳ ಮಧ್ಯೆ ಈ ಒಂದು ದೊಡ್ಡವಾದಂತಹ ಭವ್ಯವಾದ ಸೌಧವನ್ನು ನಾವು ಕಾಣಬಹುದು. ನೋಡಲಿಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ, ಯಾವುದೋ ಒಂದು ಅಮೇರಿಕನೋ ಅಥವಾ ಇಂಗ್ಲೆಂಡಲ್ಲಿ ನಾವಿದ್ದೇವೆ ಅನ್ನುವಂತೆ ಭಾಸವಾಗ್ತಾ ಇದೆ. ಅಂತಹ ಅದ್ಭುತವಾದ ಕಟ್ಟಡವನ್ನು ಬ್ರಿಟಿಷರು ಕೋಲ್ಕತ್ತಾದಲ್ಲಿ ಕಟ್ಟಿದ್ದರು. ನೋಡಬಹುದು ನೀವು, ಯಾವುದೋ ಒಂದು ದೇಶದ ಲೋಕಸಭೆಯಂತೆ ಅಥವಾ ರಾಜ್ಯದ ವಿಧಾನಸಭೆಯಂತೆ ಇದು ಕಂಗೊಳಿಸ್ತಾ ಇದೆ. ಬಹಳ ಪುರಾತನವಾದಂತಹ ಕಟ್ಟಡ, ಇವತ್ತಿಗೂ ಯಾವುದೇ ತೊಂದರೆ ಆಗದ ಹಾಗೆ, ಕಟ್ಟಡಕ್ಕೆ ಯಾವುದೇ ಒಂದು ಚ್ಯುತಿ ಬರದ ಹಾಗೆ ಅಪ್ಪಟ ಬ್ರಿಟಿಷ್ ಶೈಲಿಯಲ್ಲಿ ಇದು ಇದೆ. ನೀವು ನೋಡ್ತಾ ಇರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಇಲ್ಲಿ ಗಾರ್ಡನ್ಗಳನ್ನೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜನಸಾಗರವೇ ಇಲ್ಲಿಗೆ ಬಂದಿದೆ. ನಾನು ಕೋಲ್ಕತ್ತಾಗೆ ಬಂದ ಮೇಲೆ ಈ ಒಂದು ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ನೋಡಿ ಬಂದಿತ್ತು, ನಾವು ಇಂಗ್ಲೆಂಡ್ನಲ್ಲಿದ್ದೇವೆಯೋ ಅನ್ನುವಂತೆ ಭಾಸವಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ತುಂಬ ಲಾನ್ಗಳಿಂದ ಕೂಡಿ